ಎಲ್ಲರಿಗೂ ನಮಸ್ಕಾರ. ನಾನು ಶೇಖ್ ಚಾಂದ್ ಕಲಬುರ್ಗಿ. ನಾನು ವೃತ್ತಿಯಿಂದ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಹಾಗೂ ಒಬ್ಬ ಹವ್ಯಾಸಿ ಬರಹಗಾರ. ನಮ್ಮ ಕಾವ್ಯ ಪಲ್ಲಕ್ಕಿ ಕವಿ ಬಳಗದ ವತಿಯಿಂದ ಆಯೋಜನೆ ಮಾಡಿರುವ ಈ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ನಾನು ನನ್ನ ಎರಡು ಕವನಗಳನ್ನು ಕಳುಹಿಸ್ತಾ ಇದ್ದೀನಿ. ನನ್ನ ಮೊದಲನೆಯ ಕವನದ ಶೀರ್ಷಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನನ್ನ ಮೊದಲನೆಯ ಕವನದ ಶೀರ್ಷಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ರಾಮ್ಜಿಯ ಮಗನಿವನು ಬಹಿಷ್ಕೃತ ಕುಲದಲ್ಲಿ ಜನಿಸಿ ಅಸ್ಪೃಶ್ಯತೆಯ ನೋವುಂಡವನು. ರಾಮ್ಜಿಯ ಮಗನಿವನು ಬಹಿಷ್ಕೃತ ಕುಲದಲ್ಲಿ ಜನಿಸಿ ಅಸ್ಪೃಶ್ಯತೆಯ ನೋವುಂಡವನು. ಕಷ್ಟಗಳ ಬೇಗುದಿಯಲ್ಲೇ ಅರಳಿದ ಭೀಮಾಬಾಯಿಯ ಹೆಮ್ಮೆಯ ಮಗನಿವನು. ಕಷ್ಟಗಳ ಬೇಗುದಿಯಲ್ಲೇ ಅರಳಿದ ಭೀಮಾಬಾಯಿಯ ಹೆಮ್ಮೆಯ ಮಗನಿವನು. ಬಳಲಿ ಬಾಯಾರಿ ಬೆಂದು ಸ್ನೇಹಿತರಿಂದಲೇ ತಾತ್ಸಾರಕ್ಕೊಳಗಾದವನು. ಬಳಲಿ ಬಾಯಾರಿ ಬೆಂದು ಸ್ನೇಹಿತರಿಂದಲೇ ತಾತ್ಸಾರಕ್ಕೊಳಗಾದವನು. ಛಲ ಬಿಡದೆ ಸಾಧನೆಯ ಶಿಖರವೇರಿದ ಮಹಾನ್ ತಪಸ್ವಿ ಸಾಧಕನಿವನು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬೋಕ್ತಿಯಂತೆ ಇವನು ಓದಿ ಅರ್ಜಿಸದ ಪದವಿಯೇ ಇಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬೋಕ್ತಿಯಂತೆ ಇವನು ಓದಿ ಅರ್ಜಿಸದ ಪದವಿಯೇ ಇಲ್ಲ. ಬಹಿಷ್ಕೃತ ಕುಲದ ಉದ್ಧಾರಕ್ಕೆ ಇವನು ಜೀವನವೇ ಮುಡುಪಾಗಿಟ್ಟವನು. ಜಗತ್ತಿಗೆ ಜ್ಞಾನದ ಸಂಕೇತವೆಂಬ ಹಿರಿಮೆಯ ನಾಡಿನ ಹೆಮ್ಮೆಯ ಮಗನಿವನು. ಜಗತ್ತಿಗೆ ಜ್ಞಾನದ ಸಂಕೇತವೆಂಬ ಹಿರಿಮೆಯ ನಾಡಿನ ಹೆಮ್ಮೆಯ ಮಗನಿವನು. ಸಂವಿಧಾನವನ್ನು ಬರೆದು ದೇಶಕ್ಕೊಂದು ಪವಿತ್ರ ಗ್ರಂಥವ ಕೊಡುಗೆ ಇತ್ತವನು. ಓ ಮನುಜ ಕುಲದ ಉದ್ಧಾರಕನೇ, ಈ ದಿನದಂದು ನಾವೆಲ್ಲ ಪ್ರಮಾಣ ಮಾಡುವೆವು. ಓ ಮನುಜ ಕುಲದ ಉದ್ಧಾರಕನೇ, ಈ ದಿನದಂದು ನಾವೆಲ್ಲ ಪ್ರಮಾಣ ಮಾಡುವೆವು. ನೀನು ಹಾಕಿದ ಮಾರ್ಗವ ಬಿಡದೆ ನಿನ್ನ ಆಶಯವನ್ನು ಈಡೇರಿಸುವೆವು. ಸರ್ವ ಸಮಾನತೆಯ ಸಮಾಜವ ಕಟ್ಟಿ ಭವ್ಯ ಭಾರತವ ಕಟ್ಟುವೆವು, ಭವ್ಯ ಭಾರತವ ಕಟ್ಟುವೆವು. ನನ್ನ ಎರಡನೆಯ ಕವನದ ಶೀರ್ಷಿಕೆ ಯುಗಾದಿ.